ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಎಸ್ ಎಸ್ ಪಿ ವಿದ್ಯಾನಿಧಿ ಮತ್ತು ಎಸ್ ಎಸ್ ಪಿ ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಖಾತೆ ಕೂಡ ಜಮಾ ಆಗಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಎಸ್ ಎಸ್ ಪಿ ಲೇಬರ್ ಕಾರ್ಡ್ದು ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಮತ್ತು ಶೋ ಮಾಡ್ತಿಲ್ಲ, ಮತ್ತು ರೈತನಿಗೆ ಕೂಡ ಶೋ ಮಾಡ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಮೊದಲನೇ ಬಾರಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸಹ ಒಂದು ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ಮೊದಲು ಏನು ಮಾಡಬೇಕು ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿಲ್ಲ ಅವ್ರು ಬಂದ್ಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ತು ಈಗ ಈ 2022 ಸಾಲಿಂದು ಎಸ್ ಎಸ್ ಪಿ ವೆಬ್ಸೈಟ್ ಓಪನ್ ಮಾಡಬೇಕು. ಅಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡಬೇಕು. ಅಲ್ಲಿ ನೀವು ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ನಿಮಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಅಲ್ಲಿ ಡಿಪಾರ್ಟ್ಮೆಂಟ್ ನಿಮಗೆ ಶೋ ಮಾಡ್ತಿರುತ್ತೆ. ಈಗ ರೀಸೆಂಟ್ ಅಪ್ಡೇಟ್ ಪ್ರಕಾರ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಈಗ ಒಂದು 10-15 days ಆಯಿತು, ಈಗ ಶೋ ಮಾಡ್ತಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ವೀಕಲ್ಲಿ ಕೂಡ ಶೋ ಮಾಡ್ತಿದೆ. ಅಲ್ಲಿ ಡಿಪಾರ್ಟ್ಮೆಂಟ್ ಶೋ ಮಾಡುತ್ತೆ. ಯಾವ ಡಿಪಾರ್ಟ್ಮೆಂಟ್ ಅಂದರೆ ಇನ್ ಕೇಸ್ ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅರ್ಹತೆ ಇದ್ದರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಂತ ಶೋ ಮಾಡುತ್ತೆ. ಇನ್ ಕೇಸ್ ನೀವು ವಿದ್ಯಾನಿಧಿಗೆ ಅರ್ಹತೆ ಇದ್ದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ್ಯಸ್ ಯೂಶ್ವಲ್ ನೀವು ಎಸ್ ಎಸ್ ಪಿದು ಎಲಿಜಿಬಲ್ ಇದ್ದರೆ ಸೋಷಿಯಲ್ ವೆಲ್ಫೇರ್, ಟ್ರೈಬಲ್ ಡಿಪಾರ್ಟ್ಮೆಂಟ್, ಓ ಬಿ ಸಿ ಡಿಪಾರ್ಟ್ಮೆಂಟ್ ಅದೆಲ್ಲ ಶೋ ಮಾಡುತ್ತೆ. ಬಟ್ ಇದರಲ್ಲಿ ಏನಂದರೆ ಡಿಪಾರ್ಟ್ಮೆಂಟ್ ಶೋ ಮಾಡಿದ್ರೆ ನೀವು ಚೆಕ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಪಡೆಯೋ ಡಿಪಾರ್ಟ್ಮೆಂಟ್ ನಿಮಗೆ ಶೋ ಮಾಡಿದ್ರೆ ನೀವು ವೆಯ್ಟ್ ಮಾಡೋಕ್ಕಾಗುತ್ತೆ. ಆರಾಮಾಗಿ ನಿಮ್ಗೆ ಸ್ಯಾಂಕ್ಷನ್ ಆಗಿ ನಿಮ್ಗೆ ಅಮೌಂಟ್ ಬಂದ್ಬಿಟ್ಟು ಬರ್ತದೆ. ಇನ್ ಕೇಸ್ ತಾಲೂಕು ಆಫೀಸ್ ವೆರಿಫಿಕೇಶನ್ ಆದರೆ, ಇನ್ ಕೇಸ್ ನಿಮಗೆ ಯಾವುದೇ ಡಿಪಾರ್ಟ್ಮೆಂಟ್ ಶೋ ಮಾಡ್ತಿಲ್ಲ ಅಂದರೆ ನೀವು ಇನ್ನೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇನ್ನೂ ಕೂಡ ಟೈಮ್ ಇನ್ನೂ ಅಪ್ಡೇಟ್ ಆಗ ಸಮ್ ಟೈಮ್ ಸಾಧ್ಯತೆ ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿದರೆ, ನೀವು ಸ್ಕಾಲರ್ಶಿಪ್ಗೆ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿ ಹತ್ರ ಜಮೀನು ಇದೆ ಅಂದರೆ ನೀವು ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಆಗಿರ್ತಾರೆ. ನಿಮ್ಮದು ಫ್ರೂಟ್ಸ್ ಒಡೆ ಜನರೇಟ್ ಆಗಿರಬೇಕು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಪಾಣಿಗೆ ಲಿಂಕ್ ಆಗಿರಬೇಕು, ಆಟೋಮೆಟಿಕ್ಲಿ ನಿಮಗೆ ಬರ್ತದೆ. ಇನ್ ಕೇಸ್ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಖಾತೆಗೆ ಬರ್ತದೆ. ಇನ್ ಕೇಸ್ ಲಿಂಕ್ ಆದರೂ ಕೂಡ ಬರಲಿಲ್ಲ ಅಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಇನ್ನೂ ಎಷ್ಟೇ ವೆಯ್ಟ್ ಮಾಡೋರು ಕೂಡ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಸೀದಾ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮ ತಂದೆ ತಾಯಿದು ಪಾಣಿ ಅಥವಾ ನಿಮ್ಮದು ತಂದೆ ತಾಯಿ ಆಧಾರ್ ಕಾರ್ಡ್ ತೊಗೊಂಡೋಗಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಲಿಂಕ್ ಆಗಿದೆಯಲ್ವಾ, ಸ್ಟೇಟಸ್ ಏನಿದೆ ಅಂತ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಆರಾಮಾಗಿ ರೈತನಿಗೆ ಸ್ಕಾಲರ್ಶಿಪ್ ಬರ್ತದೆ. ನಾನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಿದೆ ವಿದ್ಯಾರ್ಥಿಗಳ, ಅದು ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿಲ್ಲ, ಅದು ಕೂಡ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇನ್ ಕೇಸ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಅದು ಕೂಡ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಲಿಂಕ್ ಆಗಿ ಅದು ಆಟೋಮೆಟಿಕ್ಲಿ ಬರ್ತಿರ್ತದೆ. ಯಾವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಇದ್ದು ಕೂಡ ಇನ್ನೂ ಕೂಡ ಬಂದಿಲ್ಲ ಅಂದರೆ ಅವರೇ ನೋಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಅದನ್ನು ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಅದನ್ನು ವೆಯ್ಟ್ ಮಾಡಿದ್ರೆ ಕೂಡ ನಿಮಗೆ ಶೋ ಮಾಡಿಲ್ಲ ಅಂದರೆ ನೀವು ಹತ್ತಿರದ ಲೇಬರ್ ಡಿಪಾರ್ಟ್ಮೆಂಟ್, ನಿಮ್ಮ ಜಿಲ್ಲೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡು ಮತ್ತು ನಿಮ್ಮ ಲೇಬರ್ ಕಾರ್ಡ್ನ ತೊಗೊಂಡೋಗಿ ಶೋ ಮಾಡಿ ಅಪ್ಲಿಕೇಶನ್ ಆಗಿದೆಯಲ್ವಾ, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಲ್ವಾ, ಏನು ಪ್ರಾಬ್ಲಮ್ ಇದೆ ಅಂತೇಳಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್